ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೇನಪ್ಪ ಒಂದು ವಿಶೇಷ ಅಂತಂದರೆ, ನಿನ್ನೆ ರಾತ್ರಿ ನೀವು ಟಿ ವಿ ನೋಡಿರ್ಬೋದು, ಬೆಳಗ್ಗೆ ಪೇಪರ್ ಓದಿರ್ಬೋದು, ಸಡನ್ನಾಗಿ ಡೀಸಲ್ಲು ಮತ್ತು ಪೆಟ್ರೋಲು 3-3.5 ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಎಷ್ಟು ಹೊಡೆತ ಬೀಳುತ್ತೆ, ಏನೇನು ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕೆಲವರು ಏನು ಪೆಟ್ರೋಲು ಡೀಸೆಲ್ ಹಾಕ್ಸ್ಕೊಳ್ಳೋಂಥ ವೆಹಿಕಲ್ಲು ಚಾಲಕರು ಇದ್ದರೆ, ಆಟೋ ಚಾಲಕರಿದ್ದರೆ, ಬೈಕ್ ಸವಾರರಿದ್ದರೆ, ಅವ್ರ ಬಗ್ಗೆ ಕೇಳೋಣ ಬನ್ನಿ. ಈಗ ಏನಪ್ಪ ಒಂದು ಗಾದೆ ಮಾತಿದೆ, ಒಂದು ಮನೆಯಲ್ಲಿ ಒಂದು ಕೋತಿ ಸಾಕಿದ್ರೆ ಅದು ನಮ್ಮ ಮನೆ ಗ್ಲಾಸ್ ಆಗಲಿ ಟಿ ವಿ ಆಗಲಿ ಹೊಡೆದಾಕೂ ನಾವು ಸುಮ್ಮನಿರಬೇಕು. ಆ ಥರ ನಾವು ಒಂದು ಸರ್ಕಾರಕ್ಕೆ ನಾವೇ ಒಂದು ವೋಟ್ ಹಾಕಿ ತಂದಂಥ ಸರ್ಕಾರ ಈ ಥರ ನಮ್ಮ ಬರೇ ಹೇಳಿದ್ರೆ ಏನು ಮಾಡಬೇಕು, ಇದರಿಂದ ಏನೇನು ಪರಿಣಾಮ ಅನುಭವಿಸ್ಬೇಕು ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಹೋಗೋಣ. ಯಾವ್ದು ಉದ್ದಾರ ಆಗಿರೋ ಕೆಲಸ ಒಂದೂ ಇಲ್ಲ. ಈ ಜನ ಹೆಂಗ್ ಬದುಕಬೇಕು? ಎಲ್ಲ ಪ್ರತಿಯೊಬ್ಬರು ಕೂಡ ಮನೆ ಒಂದೆರಡು ವೆಹಿಕಲ್ ಮಾಡ್ಕವ್ರೆ, ಹೆಂಗ್ ಬದುಕಾಗುತ್ತೆ? ಪೆಟ್ರೋಲ್ ದಿನೇ ದಿನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಏನ್ ಮಾಡ್ಬೇಕು? ಈ ವರ್ಷ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಗೋವರೆಗೂ ಕೂಡ ಜನಸಾಮಾನ್ಯರು ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಈಗ ಅವ್ರು ದುಡ್ಡು ಮಾಡಿಕೊಂಡು ಸರ್ಕಾರದ ಇತ್ತವರೇ ಅವ್ರಿಗೆ ಪೆಟ್ರೋಲ್ ಡೀಸೆಲ್ ಆಗಿ ಓಡಾಡ್ತಾರೆ, ನಮ್ಮಂತರ ಏನು ನೋಡಕ್ ಸರ್, ಅದೇ ಅವಲಂಬನೆಯಾಗ್ರೆ ಏನ್ ಮಾಡ್ಬೇಕು? ಇದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಎಲ್ಲ? ಈಗ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ನಿರ್ಣಾಮ ಆಗುತ್ತೆ ಬರದಂತ ಸುಳ್ಳು ಇನ್ಮೇಲೆ, ಇದರಿಂದ ಜನ ಬೇಸತ್ತ ಬಿಡೋರು ಈ ಸರ್ಕಾರ ಬಂದ್ಮೇಲೆ. ಈ ಸರ್ಕಾರದ ಬಗ್ಗೆ ಮಾತ್ರ ಹೇಳ್ತಿದ್ದೀರ, ಇದರಿಂದ ಪರಿಣಾಮ ಏನೇನಾಗ್ಬೋದು ಮುಂದೆ ಬೆಲೆ ಏರಿಕೆಗಳು? ಸರ್, ಬೆಲೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಂದ್ರೆ ದಿನೇ ದಿನನಿತ್ಯ ಬರ್ತಕ್ಕಂಥ ದಿನಸಿ ಐಟಮ್ ಕೂಡ ಜಾಸ್ತಿ ಮಾಡೇ ಮಾಡ್ತಾರೆ. ಪ್ರತಿದಿನ ಪೆಟ್ರೋಲ್ ಡೀಸೆಲ್ ತುಂಬ ಅವಶ್ಯಕತೆ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಪ್ರತಿಯೊಬ್ಬರ ಮನೆಯಲ್ಲಿ ವೆಹಿಕಲ್ ಇದೆ, ಪೆಟ್ರೋಲ್ ಡೀಸೆಲ್ ಅವಶ್ಯಕತೆ ತುಂಬ. ಒಂದು ಗಾಡಿ ಮಾಡಿಕೊಂಡು ಇಲ್ತತ್ತ ಸರ್, ಇವತ್ತು ದಿನ 3 ರೂಪಾಯಿ ಪೆಟ್ರೋಲ್ ಇದ್ದಕ್ಕೆ ನಂಗೆ ಜಾಸ್ತಿ ಮಾಡಿ ಏನು ಮಾಡ್ಬೇಕು ಸರ್? ಇಲ್ತತ್ತ ಡೀಸೆಲ್ಗೆ ದೊಡ್ಡ ಪ್ರಮಾಣದ ಇಲ್ತಾರ ಹೇಳಿ. ಸರಿ, ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ? ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡಿದರೆ ದಿಢೀರ್ 3 ರೂಪಾಯಿ 3 ರೂಪಾಯಿ, ಇದರಿಂದ ಏನು ತೊಂದರೆ ಆಗುತ್ತೆ, ಏನು ಇದ್ರ ಬಗ್ಗೆ ಪರಿಹಾರ ಏನು? ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ನೋಡಿ ಅದನ್ನು ಒಂದು ಪರಿಷ್ಕರಣೆ ಮಾಡಿ ಒಂದು ಒಳ್ಳೆ ಬೆಲೆಯನ್ನು ತರಬೇಕು ಸರ್ಕಾರ. ಇದರಿಂದ ಏನು ತೊಂದರೆ ಆಗೋದಿಲ್ವಾ? ತೊಂದರೆ ಆದರೆ ತುಂಬ ಒಳ್ಳೆಯದು. ಈ ದಿಢೀರ್ 4 ತಿಂಗಳಿಂದ ಯಾವುದೇ ಏರಿಕೆ ಇರಲಿಲ್ಲ, ಏರಿಕೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ಬೊಕ್ಕಸಕ್ಕೆ ಒಂದು 2,500 ಕೋಟಿ ಮತ್ತು 3,000 ಕೋಟಿ ಆದಾಯ ಇದೆ ಅಂತ ಏನು ಹೇಳ್ತಿದ್ರಿ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಗೊಂದು ಸ್ವಲ್ಪ ಕಮ್ಮಿ ಆದರೆ ನಮ್ಗೆ ಒಳ್ಳೇದಾಗುತ್ತೆ. ನಾವು ಇಲ್ಲಿಂದ 8 ಕಿಲೋಮೀಟರ್ ಕೆಲಸ ಹೋಗ್ಬೇಕು, ಬರಬೇಕು, ಕಮ್ಮಿ ಆದರೆ ಒಳ್ಳೇದು. ಸೂಪರ್ ಸರ್, ಸೂಪರ್ ಸರ್. ಅಡ್ವೊಕೇಟ್ ಇದು ಅಡ್ವೊಕೇಟ್ ನಾನು ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ. ಮತ್ತು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ ಸರ್, ಸ್ಟೇಟ್ ಸರ್ಕಾರದಿಂದ ಮಾಡಿದರೆ, ಈ 4 ತಿಂಗಳಿಂದ ಏರಿಕೆ ಮಾಡಿರಲಿಲ್ಲ, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಮಾನ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನು ಏರಿಕೆ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ, ಈ ಒಂದು ನಿರ್ಧಾರ ಇಮ್ಮಿಡಿಯೇಟ್ಲಿ ಈ ಕೂಡಲೇ ಅದನ್ನು ವಾಪಸ್ ಮಾಡಬೇಕು. ಆಲ್ರೆಡಿ ಈಗ ಅವರು ಭಾಳ ತೆರಿಗೆನ ಏನಿದೆ ಮಧ್ಯ ಮತ್ತು ಸರ್ವಿಸ್ ಟರ್ ಮತ್ತು ಎಲ್ಲ ಥರದ ತೆರಿಗೆನ ಈಗಾಗಲೇ ನಿರಂತರವಾಗಿ 1 ವರ್ಷದಿಂದ ಅವರೆಲ್ಲ ಏರಿಕೆ ಮಾಡ್ಕೊಂಡು ಬಂದಿರೋದ್ರಿಂದ ಸಾಮಾನ್ಯ ಜನಕ್ಕೆ ಭಾಳ ತೊಂದರೆ ಆಗಿದೆ. ಈಗಾಗಲೇ ಎಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲರದ್ದು ಸಹ ತೊಂದರೆ ಇರೋದ್ರಿಂದ ಈ ಕೂಡಲೇ ಅವ್ರಿಗೆ ಒಂದೇನು ಅವ್ರ ನಿರ್ಧಾರ ತೊಗೊಂಡು ಹಿಂಪಡಿಬೇಕು. ಯಾಕೆಂತಂದರೆ ಈಗಾಗಲೇ ಯಾವುದಾದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಯಾವುದೇ ಥರ ರೈಸ್ ಆಗದಲ್ಲಿ ಇದ್ದರೂ ಸಹ ಇವರು ಪ್ರತಿಯೊಂದಕ್ಕೂ ಸಹ ಇವರು ತೆರಿಗೆನ ವಿಧಿಸ್ತಾ ಬಂತು ಅಂತಂದರೆ ಇದು ವ್ಯವಸ್ಥೆಯಲ್ಲಿ ಭಾಳ ಬದುಕೋದು ಭಾಳ ಜನ ಸಾಮಾನ್ಯ ಜನಕ್ಕೆ ಭಾಳ ಕಷ್ಟ ಆಗ್ತದೆ. ಇದೊಂದು ಏನಪ್ಪ ಚೇಂಜಿಂಗ್, ಒಂದು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡೋದಂತಂದರೆ ಎಲ್ಲ ಒಂದು ವಸ್ತುಗಳು ಸಾಮಾನ್ಯ ವಸ್ತುಗಳು ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಎಲ್ಲರ ಮೇಲೆ ಒಂದು ಸೊ ಮಾನ್ಯ ಸರ್ಕಾರ ಏನಿದೆ ಸಿಎಂ ಸಿದ್ದರಾಮಯ್ಯ ಅವರು ಈ ಕೂಡಲೇ ಈ ಒಂದು ಏನು ಅವ್ರು ತೊಗೊಂಡಿರುವಂಥ ನಿರ್ಧಾರ ವಾಪಸ್ ಹೋಗಬೇಕು. ಸತ್ಯದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಬೆಲೆ ಏರಿಕೆ ವಿರುದ್ಧವಾದ ಜನರ ಆಕ್ರೋಶಕ್ಕೆ ಅವರೇ ಗುರಿ ಆಗಬೇಕಾಗ್ತದೆ ಅಂತ ನಾನು ಮನವಿ ಮಾಡ್ತೀನಿ. ಮತ್ತೆ ಈ ಬಿತ್ತಿ ಭಾಗ್ಯ ಕೊಟ್ಟಿದ್ರೆ ಅದರಿಂದ ಏನಾದರೂ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ? ಅಲ್ಲ, ಅಭಿವೃದ್ಧಿ ಕುಂಠಿತಾಗಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಬಿತ್ತಿ ಭಾಗ್ಯಕ್ಕೂ ಕೊಡಲಿಕ್ಕೆ ಕೊಡೋದಕ್ಕೆ ಜನಗಳಲ್ಲಿ ಸರ್ಕಾರಕ್ಕೆ ಆ ಒಂದು ಸವಲತ್ತು ಇತ್ತು ಅನ್ನೋದಿದ್ರೆ, ಆ ಒಂದು ಸೋರ್ಸ್ ಇತ್ತು ಅನ್ನೋದಿದ್ರೆ ಅವ್ರು ಕೊಡೋದಕ್ಕೆ ನಮ್ಗೇನು ಅಭ್ಯಂತ ಇಲ್ಲ. ಬಟ್ ಈ ಥರ ತೆರಿಗೆನ ಹೆಚ್ಚು ಹೆಚ್ಚು ತೆರಿಗೆ ವಸೂಲಿ ಮಾಡಿ ಸುಲಿಗೆ ಮಾಡಿ ಈ ಬಿತ್ತಿ ಭಾಗ್ಯಗಳು ಕೊಡೋದ್ರಿಂದ ಅದು ಅಷ್ಟು ಸರಿ ಕಾಣಲ್ಲ. ಯಾಕೆ ಅಂತಂದರೆ ಬಡವ್ರಿಗೆ ಅಕ್ಕಿ ಕೊಡುವಂಥದ್ದು ಕೆಲವು ಕಾರ್ಯಕ್ರಮಗಳು ಕೊಡೋದು ನಾವೂ ಸಹ ಹೋಗ್ತೀವಿ. ಬಟ್ ಈ ಒಂದು ಈ ತೆರಿಗೆನ ವಸೂಲಿ ಮಾಡಿ ಸುಲಿಗೆ ಮಾಡೋದಿದೆಯಲ್ಲ, ಅದು ಭಾಳ ತಪ್ಪು ಕ್ರಮ ಅಂತ ನಾನು ಅನ್ನಿಸ್ತೀನಿ. ಸರ್ಕಾರದಲ್ಲಿ ಸಂಪನ್ಮೂಲ ಕೊರತೆ ಇದ್ದಿದ್ದೆ ಆದರೆ ಇಂಥ ಒಂದು ಭಾಗ್ಯಗಳನ್ನ ನಿಲ್ಸುವಂಥದ್ದು ಒಳ್ಳೆಯದು. ಸಂಪನ್ಮೂಲದ್ದು ಹೆಚ್ಚು ಸಂಪನ್ಮೂಲ ಇತ್ತು ಅಂದರೆ
ಕೊಡೋದಕ್ಕೆ ನಮ್ಗೇನು ಸರ್ಕಾರ ಇಲ್ಲ. ಬಟ್ ಈ ಸೌಲಭ್ಯ ಅದು ಸರ್ಕಾರಕ್ಕೆ ಸಂಪನ್ಮೂಲ ಕೊರತೆ ಇರೋದ್ರಿಂದ ಈ ಕೂಡಲೇ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಮುಂದಿನ 4 ವರ್ಷಗಳು ಕಾಲ ಇದೆ ಅವ್ರಿಗೆ, ಅಭಿವೃದ್ಧಿ ಕಡೆ ಅವರು ವರ್ಷದ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಸರ್. ನಮಸ್ಕಾರ ಸರ್, ಈಗ ನಿನ್ನೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ? ಏನು ಅನುಕೂಲನಾ ಅನಾನುಕೂಲನಾ? ತುಂಬಾ ಅನಾನುಕೂಲ ಸರ್, ತುಂಬಾ ಅನಾನುಕೂಲ. ಆಮೇಲೆ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇದೆ, ಬಡದ ಬದಲು ಜೀವನ ಮಾಡೋದ ಕಷ್ಟ ಆಗಿದೆ. ಅದರೊಳಗೆ ಡೀಸೆಲ್ ಪೆಟ್ರೋಲ್ ಈಗ ಇತ್ತೀಚೆಗೆ ಜಾಸ್ತಿ ಮಾಡಿ ಸರ್ಕಾರ ತುಂಬ ತಪ್ಪು ಮಾಡ್ತಾ ಇದೆ. ಜನ ಜೀವನ ಮಾಡೋದ ಕಷ್ಟ ಆಗ್ಬಿಟ್ಟಿದೆ. ಈ ಬಿಟ್ಟಿ ಬಾಗಿಗಳೆಲ್ಲ ಕೊಟ್ಟು ಜನಗಳಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಏನ್ ಅನ್ಕೂಲ ಇವಾಗ ಬೆಲೆ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತ. ಹೌದು ಸರ್, ಅದರಿಂದನೇ ಪ್ರತಿಯೊಂದು ಸಾರಿಗೆ ಎಲ್ಲ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಸಾರಿಗೆ ಬಸ್ಸು ಈಗ ಆಲ್ರೆಡಿ ಈಗಲೇ ತೊಡ್ಕೊಳಕ್ ಆಗ್ತಾರೆ ಜನಗಳು. ದಿನನಿತ್ಯದ ವಸ್ತುಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅಷ್ಟೆಲ್ಲ ಆದ್ರೂ ಇವರು ಸರ್ಕಾರದ ಎಚ್ಚೆತ್ಕೊಳ್ಳೋದಲ್ಲ, ಇನ್ನು ಜನಗಳಿಗೆ ತುಂಬಾ ಹೊರೆ ಕೊಡ್ತಾ ಇದಾರೆ. ಈ ಸರ್ಕಾರನೇ ಇರೋದೇ ಸರಿ ಇಲ್ಲ, ಸರ್ಕಾರ ಮಾರಿ ಇದ್ದಲ್ಲಿದೆ. ಬಿಟ್ಟಿ ಬಾಗಿಲ್ಲ, ದಯವಿಟ್ಟು ತೆಗಿಬೇಕಿದು, ತೆಗೆದು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಏನು ಪ್ರಗತಿ ಕಾಣ್ತಾ ಇಲ್ಲ? ಏನಿಲ್ಲ ಸರ್, ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಗತಿಗಳು ಕಾಣ್ತಾ ಇಲ್ಲ, ಯಾವುದು ನಡೀತಾನೆ ಇಲ್ಲ, ಎಲ್ಲ ನಿಂತಿದೆ, ಎಲ್ಲ ಜಾಮ್ ಆಗಿದೆ, ಯಾವುದನ್ನು ವರ್ಕ್ ಆಗ್ತಾ ಇಲ್ಲ. ಇದು ಸರ್ಕಾರದವ್ರು ಎಚ್ಚೆತ್ಕೊಂಡು ಬಂದು ಬಿಟ್ಟಿ ಬಾಗಿ ತೆಗೆದು ಕರ್ನಾಟಕ ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಒತ್ತು ಕೊಟ್ಟರೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸರ್ಕಾರದ ವತಿಯಿಂದ ಡೀಸೆಲ್ ಮತ್ತು ಪೆಟ್ರೋಲ್ ದರನ ಏಕಾಏಕಿ ಏರಿಸಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಭಾಳ ತುಂಬ ತೊಂದರೆ ಆಗ್ತಾ ಇದೆ, ರೈತಾಪಿ ಜನಗಳಿಗೂ ಕೂಡ ಭಾಳ ತೊಂದರೆ ಆಗ್ತಿದೆ. ಕಾರಣ ಏನಪ್ಪಾ ಅಂದರೆ, ಬರೀ ಶ್ರೀಮಂತ ವರ್ಗದವರು ವೆಹಿಕಲ್ನ ಇಟ್ಕೊಂಡು ಮಾತ್ರ ಗಾಡಿಗಳನ್ನ ಓಡಿಸಲ್ಲ, ರೈತಾಪಿ ಜನಗಳು ಅವರ ಕೃಷಿ ಚಟುವಟಿಕೆಗಳಿಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತರಾಗಿರ್ತಾರೆ. ಏಕಾಏಕಿ ಈ ಥರ ಡೀಸೆಲ್ ಬೆಲೆನ ಏರಿಸಿರೋದ್ರಿಂದ ರೈತಾಪಿ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನು ಪುನರ್ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇವನ್ನೆಲ್ಲ ಕಡಿಮೆ ಮಾಡಬೇಕು. ಇದೇ ಥರ ಪೆಟ್ರೋಲ್ ರೇಟ್ ಎಲ್ಲ ರೈಸ್ ಮಾಡ್ತಾ ಹೋದರೆ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತದೆ. ಅದರಿಂದ ಸ್ವಲ್ಪ ರೇಟ್ಗಳನ್ನ ಕಡಿಮೆ ಮಾಡಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪೆಟ್ರೋಲ್ ದರ ಏರಿಕೆ ಆಗಿದೆ, ಏನಂತ ನಿನ್ನ ಅಭಿಪ್ರಾಯ ಏನು? ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆಯಲ್ಲ, ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು ಸರ್, ಹಿಂಗಾದ್ರೆ ಏನು ಗಾಡಿ ಓಡ್ತಕ್ಕದ ಸರ್, ನಾವು ಎಲ್ಲ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಗಿ ಓಟ್ ಹ್ಯಾಂಗೆ ಹಾಕ್ಬೇಕು ಸರ್? ನಾವು ಇದೇನು ಓಟ್ ಹಾಕಿರೋದು, ಆ ಓಟ್ ಹಾಕ್ತಿರೋದಕ್ಕೆ ರಿವೆಂಜ್ ಆಯಿತು ಸ್ಟೇಟ್ ಗೌರ್ಮೆಂಟು. ಸರ್ ನಮಸ್ಕಾರ. ಈ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಸರ್ ಅಭಿಪ್ರಾಯ ಏನು ಹೇಳೋದು ಸರ್, ನಾವು ಈಗ 3 ರೂಪಾಯಿ ಪೆಟ್ರೋಲು 3.5 ರೂಪಾಯಿ ಡೀಸೆಲ್ ಏರಿಕೆ ಮಾಡಿದ್ದಾರೆ. ಹೌದು, ಏನು ಹೇಳ್ತೀರ ಅದಕ್ಕೆ? ಅದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿರೋದು, ಇದು ಬೊಕ್ಕಸಕ್ಕೆ ಒಂದು 2,500 ರಿಂದ 3,000 ರೂಪಾಯಿ ಎಲ್ಲ ಏನು ಮಾಡ್ತಾ ಇದಾರೆ ಅಂದರೆ ಎಲ್ಲ ಫ್ರೀಯಾಗಿ ಕೊಟ್ಟು ಕೊಟ್ಟು ಈಗ ಸರ್ಕಾರ ನಡೆಸೋಕೆ ಕಷ್ಟ ಆಗಿದೆ. ಸೊ ಈಗ ಏನು ಮಾಡ್ತಾರೆ, ಇಂಥದ್ರಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಈಗ ಕಾಮನ್ ಪೀಪಲ್ಸ್ ಏನಾಗುತ್ತೆ, ಇದರಿಂದ ಹೊರೆ ಆಗ್ತಾ ಇದೆ. ಹೌದು, ಇದರಿಂದ ಮುಂದೆ ಇನ್ನೇನು ತೊಂದರೆಗಳಾಗ್ಬೋದು ಸರ್? ಮುಂದೆ ಏನು ತೊಂದರೆ ಆಗುತ್ತೆ ಅಂದರೆ, ಈಗ ಬಸ್ ರೇಟ್ ಜಾಸ್ತಿ ಆಗುತ್ತೆ, ಬಸ್ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ. ಹೌದು, ಇದು ಈ ಪೆಟ್ರೋಲ್ ಮೇಲೆ ಇವೆಲ್ಲ ಡಿಪೆಂಡ್ ಆಗಿರುತ್ತೆ. ಹೌದು ಹೌದು, ಈಗ ಹೌದು, ಈಗ ಏನಾಗುತ್ತೆ ಅಂದರೆ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಆಟೋಮೆಟಿಕ್ಕಾಗಿ ಎಲ್ಲ ಬಸ್ ಚಾರ್ಜಸ್ ಸ್ಟಾರ್ಟ್ ಜಾಸ್ತಿ ಮಾಡ್ತಾರೆ. ಇನ್ನು ಮಾರ್ಕೆಟಲ್ಲಿ ತರಕಾರಿ ಟ್ರಾನ್ಸ್ಪೋರ್ಟೇಷನ್ದು ಪ್ರತಿಯೊಂದನ್ನು ಜಾಸ್ತಿ ಮಾಡೇ ಮಾಡ್ತಾರೆ. ಮಾಡೇ ಮಾಡ್ತಾರೆ. ಹೌದು ಸರ್, ಇದು ಅದೇ ಆದಷ್ಟು ನೀವು ಫ್ರೀ ಬೀಸ್ನೆಲ್ಲ ಕಡಿಮೆ ಮಾಡಿದರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಡೀಸೆಲು ಪೆಟ್ರೋಲ್ ಬೆಲೆ ಒಂದು 3 ರೂಪಾಯಿಂದ 3.5 ರೂಪಾಯಿ ಹೇಳ್ತೀನಿ.
ಅದೇ ಇವೆಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ. ಎಂ ಪಿ ಎಲೆಕ್ಷನ್ ಮುಗಿದಿದೆ, ಎಂ ಪಿ ಎಲೆಕ್ಷನಲ್ಲಿ ಅವರ ಅಂತ ಸೀಟ್ ಬಂದಿಲ್ಲ, ಹಂಗಾಗಿ ಅವರು ದುಡ್ಡನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಜನರ ಮೇಲೆ ಹೊರೆ ಹಾಕೋದಕ್ಕೋಸ್ಕರ ಈ ಥರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದರ ಜಾಸ್ತಿ ಮಾಡಿ ಇಲ್ಲಿಂದ ಕಲೆಕ್ಟ್ ಮಾಡಿ ಬೇರೆಯವರಿಗೆ ಹೆಂಗಸುಗಳಿಗೆ ಫ್ರೀ ಕೊಡೋದು ಮತ್ತು ಮಾಮೂಲಿ ಬಿಟ್ಟಿ ಭಾಗ್ಯಗಳನ್ನ ತುಂಬಿಸೋಕ್ಕೆ ಮಾಡಿದ್ದಾರೆ. ಇದರಿಂದ ಏನೇನು ಎಫೆಕ್ಟ್ ಆಗ್ಬೋದು? ಖಂಡಿತ ಗಾಡಿ ಓಡಿಸೋರಿಗೆಲ್ಲ ದಿನ ಡೈಲಿ ಗಾಡಿ ಓಡಿಸೋರಿಗೆ ಡೈಲಿ ಯೂಸ್ ಮಾಡೋವಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಏನಾದರೂ ಕಾರು ಈ ಥರ ಈಗಿನ ಗಾಡಿಗಳೆಲ್ಲ ಕೊಡೋದು ಮೈಲೇಜೇ ಕಮ್ಮಿ ಇರುತ್ತೆ, ಅದರಲ್ಲಿ ಇವರು ಈ ಥರ ಪೆಟ್ರೋಲ್ ಡೈಸಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ರೆ ಖಂಡಿತ ಜನರಿಗೆ ಎಲ್ಲರಿಗೂ ಬರಲಿ. ಖಂಡಿತ ಎಲ್ಲ ಬೇರೆ ಎಲ್ಲ ಬೆಲೆ ಎಲ್ಲ ಬೆಲೆಗೂ ಏರಿಕೆ ಆಗೇ ಆಗುತ್ತೆ, ಯಾಕೆಂದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಎಲ್ಲಾದರೂ ಬೆಲೆನೂ ಜಾಸ್ತಿ ಆಗೇ ಆಗುತ್ತೆ. ಮುಖ್ಯವಾಗಿ ರೈತರಿಗೂ ತುಂಬ ಹೊಡೆತಾ ಇದೆ, ಯಾಕೆಂದರೆ ಡೈಲಿ ಟ್ಯಾಕ್ಟ್ರಿ ಯೂಸ್ ಮಾಡೋ ಕಿಮ್ಮ ಒನ್ ಅವರ್ಗೆ 1,000 ರೂಪಾಯಿ ಇದೆ, ನೆಕ್ಸ್ಟ್ ಅವರು 1,100, 1,800 ರೂಪಾಯಿ ಈ ಥರ ಏರಿಕೆ ಮಾಡ್ತಾರೆ. ಇದರಿಂದ ರೈತರಿಗೂ ತುಂಬ ತೊಂದರೆ. ವೀಕ್ಷಕರೇ, ಈಗ ನಾವು ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬನ್ನಿ ಆಟೋ ಚಾಲಕರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಹೌದು. ನೀವು ಆಟೋ ಚಾಲಕರಿದ್ದೀರಿ ಇಲ್ಲ ಮಾಲೀಕರಿದ್ದೀರೋ? ಖಂಡಿತ. ನಿಮ್ಗೇನು ಇದರಿಂದ ಅನುಕೂಲನ ಅನಾನುಕೂಲನ? ಅಣ್ಣ, ತುಂಬ ಅನಾನುಕೂಲ ಇದೆ. ಅನುಕೂಲ ಅನ್ನೋದಕ್ಕಿಂತ ಅನಾನುಕೂಲನೇ ಜಾಸ್ತಿ. ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ, ತಮ್ಮ ಒಂದು ಬಿಟ್ಟಿ ಭಾಗ್ಯಗಳನ್ನ ಜನಗಳಿಗೆ ಕೊಡ್ಲಿಕ್ಕೋಸ್ಕರ ಈ ಜನಸಾಮಾನ್ಯರ ಈ ಆಟೋ ಚಾಲಕ ಇರ್ಬೋದು, ಲಾರಿ ಚಾಲಕ ಇರ್ಬೋದು, ಮತ್ತೊಂದು ಕಾರ್ ಡ್ರೈವರ್ಗಳು ಇರ್ಬೋದು, ಇವಾಗ ಏನಾಗಿದೆ ಅಂದರೆ ಈಗ ನಾವು ಮಿನಿಮಮ್ ಚಾರ್ಜ್ 30 ಇದೆ, ಈಗ 3.5 ರೂಪಾಯಿ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದಾರೆ. ಈ ಜನಸಾಮಾನ್ಯರು ಆಟೋ ಅಂತ ಬಂದಾಗ ಮೇಡಮ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಜಾಸ್ತಿ ಮಾಡ್ತೀವಿ ಅಂದಾಗ ಜನ ಸರ್ಕಾರಕ್ಕೆ ಬೈಯೋದಿಲ್ಲ, ಆಟೋ ಚಾಲಕರಿಗೆ ಮತ್ತು ಕಾರ್ ಚಾಲಕರಿಗೇನೆ ಬೈಯೋದು. ಏನು ನೀವು ಹಿಂಗೆ ಇಸ್ಕೊಂಡ್ರೆ ಹೆಂಗಪ್ಪ ಅಂದಾಗ ನಾವು 3.5 ರೂಪಾಯಿ ಜಾಸ್ತಿ ಮಾಡಿರೋದನ್ನ ಅವ್ರಿಗೆ ತಿಳಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಈ ಸರ್ಕಾರದವರು ಜನಗಳ ಜೇಬಿನಿಂದ ಕದ್ದು ಸರ್ಕಾರ ನಡೆಸ್ತಾ ಇರತಕ್ಕಂಥ ಸರ್ಕಾರ ಇದು. ಈ ಸಿದ್ದರಾಮಯ್ಯನವರು ಸಾಮಾನ್ಯ ಜನರ ಬಗ್ಗೆ ಒಂದು ಸ್ವಲ್ಪ ಅರಿವೇ ಇಲ್ಲ. ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಎಲ್ಲ GST ಇರ್ಬೋದು, ಸೆಸ್ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಪ್ರತಿಯೊಂದ್ರ ಮೇಲೂ ಇವನು ದುಬಾರಿ ಮಾಡ್ಕೊಂಡೋಗಿ ಇವತ್ತು ಆಟೋ ಚಾಲಕರಿಗೂ ಭಾಳ ತೊಂದರೆ ಆಗಿದೆ. ಈಗ 3.5 ರೂಪಾಯಿ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ತುಂಬನೇ ನಮಗೆ ಅನಾನುಕೂಲ ಆಗಿದೆ, ಜೀವನ ಮಾಡೋದು ಕಷ್ಟ ಆಗಿದೆ. ಇವತ್ತಿಗೆ ನಾವು 30 ರೂಪಾಯಿ ಕೇಳಿದ್ರೇ ಜನ ಕೊಡ್ತಾ ಇಲ್ಲ. ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಜನ ದುಡ್ಡು ಕೊಡಿ ಅಂದರೆ ಖಂಡಿತ ನಮಗೆ ಮಕ್ಕ ತುಂಬ ಒಗಿತಿದ್ದಾರೆ. ಈಗ ಅಂಗಡಿ ಇಸ್ಕೋತೀರಾ? ನೀವು ಬೇಕಾದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಜನಸಾಮಾನ್ಯರಿಗೆ ಯಾಕೆ ನೀವು ದುಡ್ಡು ಕೇಳ್ತೀರಾ? ನೀವು ಬೇಕಾದ್ರೆ ನಿಮ್ಮ ಈ ಸರ್ಕಾರ ಏನಿದೆ ಮುಖ್ಯಮಂತ್ರಿಯವ್ರ ಮೇಲೆ ನೀವು ಹೋರಾಟ ಮಾಡಿ, ಹಾಗೂ ಈ ಸಾರಿಗೆ ಇಲಾಖೆಯವ್ರ ಮೇಲೆ ನೀವು ಹೋರಾಟ ಮಾಡಿ, ಸಾರಿಗೆ ಮಿನಿಸ್ಟರ್ ಮೇಲೆ ನೀವು ಹೋರಾಟ ಮಾಡಿ, ಜನಸಾಮಾನ್ಯರಿಗೆ ಯಾಕೆ ನೀವು ತೊಂದರೆ ಕೊಟ್ಟು ದುಡ್ಡು ಜಾಸ್ತಿ ತಗೋತೀರಾ ಅಂದಾಗ ನಾವೇನು ಮಾಡಬೇಕು? ಸರ್ಕಾರದವ್ರಿಗೇನೆ ಬೈಬೇಕು. ರಾಜ್ಯನೇ ದಿವಾಳಿ ಅಂತ ಸಾಕ್ತಾ ಇದೆ. ಅವರು ಕೊಡೋ ಬಿಟ್ಟಿ ಭಾಗ್ಯಗಳಿಂದ ಪ್ರತಿಯೊಬ್ಬರಿಗೂ ಈಗ ನಮ್ಮ ದುಡ್ಡು ಕಿತ್ತು ನಮಗೆ ಹಂಚೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ದಯವಿಟ್ಟು ಈ ಸರ್ಕಾರಕ್ಕೆ ನಮ್ದೊಂದು ಧಿಕ್ಕಾರ ಇರಲಿ, ಆಟೋ ಚಾಲಕರ ಸಂಘದ ಪರವಾಗಿ ನಮ್ದೊಂದು ಧಿಕ್ಕಾರ. ಈ ಅನಾನುಕೂಲತೆ ಹೆಚ್ಚಾಗಿರೋದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ಈ ರಾಜ್ಯಪಾಲರಿಗೆ ಕಡೆಯಿಂದ ನಾವೊಂದು ಮನವಿ ಮಾಡ್ಕೊತಾ ಇದ್ದೀವಿ, ರಾಜ್ಯಪಾಲರಿಗೆ ಈ ಸರ್ಕಾರನ ವಜಾ ಮಾಡಿ ದಯವಿಟ್ಟು ಜನಸಾಮಾನ್ಯರ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡಿ. ತಕ್ಷಣವೇ ಈ ಒಂದು ಸರ್ಕಾರನ ವಜಾಗೊಳಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನೋಡೋದ್ರಲ್ಲ ವೀಕ್ಷಕರೇ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಏನೇನು ದುಷ್ಪರಿಣಾಮಗಳಾಗ್ತವೆ, ಅನುಕೂಲ ಅನಾನುಕೂಲ, ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ. ಈ ಗೂಡ್ಸ್ ವಾಹನದಿಂದ ತರಕಾರಿ ಬೆಲೆ, ದಿನಸಿ ಬೆಲೆ ಅದು ಏರಿಕೆ ಆಗುತ್ತೆ. ಇವರು ಒಂದು ಬಿಟ್ಟಿ ಭಾಗ್ಯದಿಂದ ಇವೆಲ್ಲ ತೊಂದರೆ ಆಗ್ತದೆ ಅಂತ ಸುಮಾರು ಜನ ಬಾಯಿನಲ್ಲಿ ಕೇಳಿದ್ದೀವಿ. ಅದು ಬೇಕಿತ್ತ? ಈ ಸರ್ಕಾರದ 5 ಬಿಟ್ಟಿ ಭಾಗ್ಯಗಳು ಬೇಕಿತ್ತ ಅಂತ ಒಂದು ಜನಸಾಮಾನ್ಯರ ಕ್ವಶನ್ ಇದೆ. ಏನು ಈ ಬಿಟ್ಟಿ ಭಾಗ್ಯ ಅಂತ 5 ಯೋಜನೆಗಳನ್ನ ಇಟ್ಕೊಂಡಿದ್ರು, ಅದರಿಂದ ಇವರು ಅಧಿಕಾರಕ್ಕೆ ಬಂದರು. ಅಧಿಕಾರದಲ್ಲಿ ಅದು ಯಾರಿಗೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅದೇ ಯುವ ನಿಧಿ ಅಂತಾರೆ, ಯಾರಿಗೆ ಬರ್ತಾ ಇದ್ದೋ ಇಲ್ವೋ. ಈಗಾಗಲೇ ಸುಮಾರು ಜನ 2,000 ರೂಪಾಯಿ ಏನು ಶಕ್ತಿ ಬರೋದು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ, ಅದೇನು ಬರುತ್ತೋ ಇಲ್ವೋ. ಇವೆಲ್ಲ ಕೊಟ್ಟು ಈ ಸರ್ಕಾರದ ಬೊಕ್ಕ ತುಂಬಿಸೋದಕ್ಕೋಸ್ಕರ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಒಂದು ತೆರಿಗೆನ ವಿಧಿಸಿದ್ದಾರೆ. ಏನು 2,000, 2,500, 3,500 ಕೋಟಿ ಆದಾಯ ಬರುತ್ತೆ ಅಂತ. ಅದೇನು ಅಭಿವೃದ್ಧಿಗೋಸ್ಕರ ಮಾಡಿದರೋ ಇಲ್ಲ ಬಿತ್ತಿ ಭಾಗ್ಯ ಕೊಡ್ಲಿಕ್ಕೆ ಮಾಡಿದರೋ ಗೊತ್ತಿಲ್ಲ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜನಕ್ಕೆ ಹೊರೆ ಮಾಡ್ದಂಗೆ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ಥರ ಜನರ ಅಭಿಪ್ರಾಯ ಆಗಿದೆ. ನೋಡಿರಲ್ಲ ನೋಡಿದ್ದೀರ? ದಯವಿಟ್ಟು ಇದುವರೆಗೂ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.